ಬದಲಿಸುವ ಅಲೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅನಂತರ ಯೇಸುಸ್ವಾಮಿಯನ್ನು ಪವಿತ್ರಾತ್ಮ ಬೆಂಗಾಡಿಗೆ ಕರೆದೊಯ್ದರು. ವನ್ಯ ಮೃಗಗಳಿದ್ದ ಆ ಕಾಡಿನಲ್ಲಿ ಯೇಸು 40 ದಿನಗಳನ್ನು ಕಳೆದರು. ಆ ಅವಧಿಯಲ್ಲಿ ಸೈತಾನನು ಅವರನ್ನು ಪರಿಶೋಧಿಸಲು ಪ್ರಯತ್ನಿಸಿದನು. ದೇವದೂತರು ಅವರನ್ನು ಉಪಚರಿಸಿದರು. ಯೋವಾನನು ಬಂಧಿತನಾದ ಬಳಿಕ ಯೇಸುಸ್ವಾಮಿ ಗಲೀಲೆಯಕ್ಕೆ ಹೋಗಿ ದೇವರ ಶುಭ ಸಂದೇಶವನ್ನು ಸಾರಿದರು. ಕಾಲವು ಪರಿಪಕ್ವವಾಗಿದೆ, ದೇವರ ಸಾಮ್ರಾಜ್ಯವು ಸಮೀಪಿಸಿದೆ. ಪಶ್ಚಾತ್ತಾಪಪಟ್ಟು ಪಾಪ ಜೀವನಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿ ಎಂದು ಘೋಷಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದ ಮೊದಲನೆಯ ಭಾನುವಾರವನ್ನು ನಾವಿಂದು ಆಚರಿಸುತ್ತಿದ್ದೇವೆ. ತಪಸ್ಸು ಕಾಲ ತಪಾಸಣೆಯ ಕಾಲ. ನಮ್ಮ ಹಾಗೂ ನಮ್ಮ ಸುತ್ತಮುತ್ತಲಿನ ಜೊತೆಗಿರುವಂತಹ ನಮ್ಮ ಸಂಬಂಧದ ತಪಾಸಣೆ. ನಮ್ಮ ಹಾಗೂ ನಮ್ಮದೇ ಸ್ವಂತ ವ್ಯಕ್ತಿತ್ವದೊಂದಿಗೆ ನಮಗಿರುವ ಸಂಬಂಧದ ತಪಾಸಣೆ. ನಮ್ಮ ಹಾಗೂ ನಮ್ಮ ಸುತ್ತಮುತ್ತಲಿನ ಪರಿಸರದೊಂದಿಗಿನ ಸಂಬಂಧದ ತಪಾಸಣೆ, ಹಾಗೂ ಅದಕ್ಕಿಂತಲೂ ಬಹುಮುಖ್ಯವಾಗಿ ನಮ್ಮ ಹಾಗೂ ನಮ್ಮ ದೇವರ ನಡುವಿನ ಇರುವಂತಹ ಸಂಬಂಧದ ತಪಾಸಣೆ. ಈ ತಪಾಸಣೆ ಮಾಡಲು ಈ ಜಗತ್ತಿನಲ್ಲಿ ಹಲವಾರು ಪ್ರಲೋಭನೆಗಳು, ಹಲವಾರು ಪರೀಕ್ಷೆಗಳು. ಇಂದಿನ ಶುಭ ಸಂದೇಶದಲ್ಲಿ ವಿಶೇಷವಾಗಿ ಪ್ರಭು ಹಾಗೂ ಪ್ರಭುವಿನ ತಂದೆಯಾದ ಪಿತ ದೇವರ ನಡುವಿನ ಸಂಬಂಧದ ತಪಾಸಣೆ ಮಾಡಲು ಸೈತಾನನು ಪ್ರಲೋಭನೆಗೆ ಪ್ರಭುವನ್ನು ಒಡ್ಡುವ ಪ್ರಸಂಗವನ್ನು ನಾವು ಆಲಿಸಿದೆವು. ಪ್ರಲೋಭನೆ ಇತ್ತೀಚಿನದ್ದಲ್ಲ, ಆದಿಕಾಲದಿಂದಲೂ ಮಾನವನು ವಿವಿಧ ಪ್ರಲೋಭನೆಗಳಿಗೆ ಒಳಗಾಗಿದ್ದಾನೆ. ಆದಾಮ ಮತ್ತು ಹವ್ವಳನ್ನೇ ಸೈತಾನನು ಪ್ರಲೋಭನೆಗೆ ಒಳಪಡಿಸಿ ಪಾಪಕ್ಕೆ ಕಾರಣಕರ್ತರಾದರು. ಅಂದಿನಿಂದ ಇಂದಿನವರೆಗೆ ಮನುಕುಲ ಹಲವು ಪ್ರಲೋಭನೆಗಳಿಗೆ ಒಳಗಾಗಿದ್ದಾರೆ. ಇತ್ತೀಚೆಗಷ್ಟೇ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಗಳು ನಡೆದವು. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಂತಹ ಅಭ್ಯರ್ಥಿಗಳು ಯಾವುದೇ ಪಕ್ಷಕ್ಕೆ ಸೇರಿದವರು ಅಲ್ಲ ಎಂದಾದರೂ ಕೂಡ ಒಂದಲ್ಲ ಒಂದು ಪಕ್ಷಕ್ಕೆ, ಒಂದಲ್ಲ ಒಂದು ಸಿದ್ಧಾಂತಕ್ಕೆ ಅವರು ಒಳಪಟ್ಟಿರುವವರೇ, ಒಂದಲ್ಲ ಒಂದು ಪಕ್ಷದಲ್ಲಿ ಅವರು ಗುರುತಿಸಿಕೊಂಡವರೇ ಆಗಿರುತ್ತಾರೆ. ಆದ್ದರಿಂದಲೇ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚುನಾಯಿಸಿದಂತಹ ಲಕ್ಷಾಂತರ ಅಭ್ಯರ್ಥಿಗಳು ಇಂದು ಒಂದಲ್ಲ ಒಂದು ಪಕ್ಷದೊಂದಿಗೆ ಗುರುತಿಸಿಕೊಂಡು ತಮ್ಮ ಕೆಲಸ ಕಾರ್ಯವನ್ನು ಮುಂದುವರಿಸುತ್ತಿದ್ದಾರೆ. ಈ ಚುನಾವಣೆಯಲ್ಲಿ ಸಾವಿರಾರು ಅಭ್ಯರ್ಥಿಗಳು ಚುನಾಯಿತರಾಗಿದ್ದಾರೆ. ಚುನಾಯಿತರಾದ ಮೇಲೆ ಇದುವರೆಗೆ ತಾವು ಗುರುತಿಸಿಕೊಂಡಂತಹ ಪಕ್ಷ ಅಥವಾ ಸಿದ್ಧಾಂತವನ್ನು ಮರೆತು ಅಧಿಕಾರದ ಆಸೆಗೆ, ಹಣದ ಆಸೆಗೆ, ಹೆಸರಿನ ಆಸೆಗೆ ತಮ್ಮ ಪಕ್ಷ ಹಾಗೂ ಸಿದ್ಧಾಂತವನ್ನು ಬದಲಾಯಿಸಿ ಇನ್ನೊಂದು ಪಕ್ಷ ಅಥವಾ ಸಿದ್ಧಾಂತದೊಂದಿಗೆ ಗುರುತಿಸಿಕೊಂಡು ಅಧಿಕಾರದ ರುಚಿಯನ್ನು ಉಣ್ಣುವಂತಹ ಪ್ರಸಂಗವನ್ನು ನಾವು ನೋಡುತ್ತಿದ್ದೇವೆ. ಕಾರಣ ಪ್ರಲೋಭನೆ, ಅಧಿಕಾರದ ಪ್ರಲೋಭನೆ, ಹಣದ ಪ್ರಲೋಭನೆ, ಹೆಸರಿನ ಪ್ರಲೋಭನೆ. ಇದು ಕೇವಲ ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗಳಿಗೆ ಮಾತ್ರ ಸೀಮಿತವಲ್ಲ.
ನಮ್ಮ ವಿಧಾನಸಭೆ ನಮ್ಮ ಲೋಕಸಭೆ ಎಲ್ಲಿಯೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಹಲವಾರು ಪ್ರಲೋಭನೆಗಳಿಗೆ ಒಳಗಾಗಿ ನಮ್ಮ ಚುನಾಯಿತ ಪ್ರತಿನಿಧಿಗಳು ತಮ್ಮ ಪಕ್ಷ ಹಾಗೂ ಸಿದ್ಧಾಂತವನ್ನು ತೊರೆದು ಇನ್ನೊಂದು ಪಕ್ಷ ಹಾಗೂ ಸಿದ್ಧಾಂತದೊಂದಿಗೆ ಗುರುತಿಸಿಕೊಂಡು ಅಧಿಕಾರದ ಹಣದ ಹಾಗೂ ಹೆಸರಿನ ಖ್ಯಾತಿಗೆ ಒಳಪಟ್ಟು ಪ್ರಲೋಭನೆಗೆ ಈಡಾಗುವುದನ್ನು ನಾವು ನೋಡುತ್ತೇವೆ. ಈ ಪ್ರಲೋಭನೆಗಳು ನೀಡುವಂತಹ ಅಧಿಕಾರ, ಈ ಪ್ರಲೋಭನೆಗಳು ನೀಡುವಂತಹ ಹೆಸರಿನ ಖ್ಯಾತಿ, ಈ ಪ್ರಲೋಭನೆಗಳು ನೀಡುವಂತಹ ಹಣ ಕೇವಲ ತಾತ್ಕಾಲಿಕ. ಸ್ವಲ್ಪ ಸಮಯದ ನಂತರ ಅಪಖ್ಯಾತಿಯ ಪ್ರಪಾತಕ್ಕೆ ತುತ್ತು ಅವರು ಈಡಾಗುತ್ತಾರೆ. ಪ್ರಿಯರೇ, ಅಂಥದ್ದೇ ಪ್ರಲೋಭನೆಗಳನ್ನು ಇಂದು ಪ್ರಭು ಕ್ರಿಸ್ತರು ಎದುರಿಸುವುದನ್ನು ನಾವು ನೋಡುತ್ತೇವೆ. ಸೈತಾನನು ಪ್ರಭುಕ್ರಿಸ್ತರಿಗೆ ಮೂರು ಪ್ರಲೋಭನೆಗಳನ್ನು ನೀಡುವಂತಹ ಪ್ರಸಂಗವನ್ನು ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಯೇಸುಕ್ರಿಸ್ತರು ತಮ್ಮ ಬಹಿರಂಗ ಜೀವನ ಆರಂಭಿಸುವ ಮುನ್ನ 40 ದಿನಗಳ ಕಾಲ ಉಪವಾಸ ಹಾಗೂ ಪ್ರಾರ್ಥನೆಯ ವ್ರತವನ್ನು ಕೈಗೊಂಡರು. 40 ದಿನಗಳ ನಂತರ ಸಂಪೂರ್ಣವಾಗಿ ದೇವ ಪಿತನ ಆತ್ಮಿಕ ಶಕ್ತಿಯಿಂದ ತುಂಬಿದಂಥ ಪ್ರಭುವನ್ನು ಕಂಡು ಸೈತಾನನು ಹೊಟ್ಟೆಕಿಚ್ಚು ಪಟ್ಟು ಆತನಿಗೆ ಯೇಸುಕ್ರಿಸ್ತರಿಗೆ ಪ್ರಲೋಭನೆಗೆ ಒಳಪಡಿಸಲು ಆತನು ಮುಂದಾದನು. ಮೊತ್ತ ಮೊದಲ ಪ್ರಲೋಭನೆ ಯೇಸುಕ್ರಿಸ್ತರಿಗೆ ಎದುರಾದದ್ದು ಓರುವ ಶ್ರೇಷ್ಠ ಸಮಾಜ ಸುಧಾರಕನೆಂಬಂತಹ ಆ ಒಂದು ಕಿರೀಟವನ್ನು ತೊಡುವಂತಹ ಪ್ರಲೋಭನೆ. ಯೇಸುವೆ, ನೀನು ಈ ಕಲ್ಲುಗಳನ್ನು ರೊಟ್ಟಿಗಳಾಗಿ ಮಾರ್ಪಡಿಸು ಎಂಬುದಾಗಿ ಆ ಸೈತಾನ ಯೇಸುಕ್ರಿಸ್ತರಿಗೆ ಪ್ರಲೋಭನೆಯನ್ನು ನೀಡುತ್ತಾರೆ. ಈ ಮೂಲಕ ರೊಟ್ಟಿಯನ್ನು ಮಾಡಿ ತನ್ನ ಹಸಿವನ್ನೂ ನೀಗಿಸುವುದಲ್ಲದೆ ಅಲ್ಲಿ ಮುತ್ತಲಿರುವಂಥ ಎಲ್ಲರ ಹಸಿವನ್ನು ನೀಗಿಸಲು ಸೈತಾನನು ಯೇಸುಕ್ರಿಸ್ತರಿಗೆ ಪ್ರಲೋಭನೆಯನ್ನು ಕೊಡುತ್ತಾರೆ. ಅಂದ ಮಾತ್ರಕ್ಕೆ ಯೇಸುಕ್ರಿಸ್ತರು ಸಮಾಜ ಸುಧಾರಣೆ ಮಾಡಿಲ್ಲ ಎಂದಲ್ಲ. ಯೇಸುಕ್ರಿಸ್ತರು ತಮ್ಮ 3 ವರ್ಷದ ಸೇವಾ ಕಾರ್ಯದಲ್ಲಿ, ಸೇವಾ ಜೀವನದಲ್ಲಿ 1000 ಜನರಿಗೆ ಉಣಬಡಿಸಿದ್ದಾರೆ, ಎಷ್ಟೋ ಹಸಿದವರಿಗೆ ರೊಟ್ಟಿಯನ್ನು ಕರುಣಿಸಿದ್ದಾರೆ, ರೋಗಿಷ್ಠರಿಗೆ ಭೇಟಿ ಮಾಡಿ ಅವರ ರೋಗಗಳನ್ನು ಗುಣಪಡಿಸಿದ್ದಾರೆ, ಕಣ್ಣಿಲ್ಲದವರಿಗೆ ಕಣ್ಣನ್ನು ನೀಡಿದ್ದಾರೆ, ಕುಷ್ಠರೋಗವನ್ನು ಅವರು ನಿವಾರಿಸಿದ್ದಾರೆ, ದೆವ್ವ ಪೀಡಿತವರ ದೆವ್ವಗಳನ್ನು ಓಡಿಸಿದ್ದಾರೆ. ಈ ಮೂಲಕ ಅತ್ಯುತ್ತಮವಾದಂಥ ಸಮಾಜ ಸುಧಾರಣೆಯ ಕೆಲಸವನ್ನು ಅವರು ಮಾಡಿದ್ದಾರೆ. ಆದರೆ ಒಂದೇ ಒಂದು ವ್ಯತ್ಯಾಸ, ಈ ಕೆಲಸವನ್ನು ತಾನು ಸಮಾಜ ಸುಧಾರಕನೆಂಬ ಹರಿಕಾರನೆಂಬಂತಹ ಬಿರುದನ್ನು ಪಡೆಯಲು ಅಲ್ಲ, ತಾನು ಸಮಾಜ ಸುಧಾರಕನು ಎಂಬಂಥ ಅರ್ಥದಲ್ಲಲ್ಲ, ಬದಲಾಗಿ ತಾನು ದೇವರ ಪುತ್ರ, ತಾನು ಬಂದಿರುವುದು ಪಾಪಿಗಳ ರಕ್ಷಣೆಗಾಗಿ, ಈ ಲೋಕದ ಪಾಪಗಳನ್ನು ತೊಡೆದು ಹಾಕಿ ಪಾಪಿಗಳ ರಕ್ಷಣೆಗಾಗಿ ಪ್ರಭು ಯೇಸು ಕ್ರಿಸ್ತರು ದೇವ ಪಿತನ ಪ್ರೀತಿಯನ್ನು ಹಂಚಲು ಬಂದಿರುವಂಥದ್ದು. ಈ ಎಲ್ಲ ಸಮಾಜ ಸುಧಾರಣೆಯ ಕೆಲಸಗಳು ಅದು ಕೇವಲ ಸಮಾಜ ಸುಧಾರಕನೆಂಬಂತಹ ಪಟ್ಟವನ್ನು ತೆಗೆದುಕೊಳ್ಳಲಲ್ಲ, ದೇವರ ಪ್ರೀತಿಯನ್ನು ಬಿಂಬಿಸಲು ಹಾಗೂ ಪಾಪಿಗಳನ್ನು ಪಾಪದಿಂದ ರಕ್ಷಣೆಯನ್ನು ನೀಡಲು. ಪ್ರಿಯರೇ, ನಮ್ಮ ಯುಗದ ಪ್ರಖ್ಯಾತ ಸಂತರಾಗಿರುವಂತಹ ಮದರ್ ತೆರೇಸಾ, ಇಂದಿಗೂ ಕೂಡ ಮದರ್ ತೆರೇಸಾ ಅವರ ಚಿತ್ರಗಳನ್ನು ನೀವು ನೋಡಿದರೆ, ಒಂದು ಕೈಯಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವಂತಹ ಮಗುವನ್ನು ತೆಗೆದುಕೊಂಡಿರುವಂತಹ ಚಿತ್ರ, ಅಥವಾ ಇನ್ನೊಂದು ಚಿತ್ರ ಕುಷ್ಠ ರೋಗಿಗಳ ಕುಷ್ಠ ಆ ಗಾಯಗಳನ್ನು ತೊಳೆದು ಬ್ಯಾಂಡೇಜ್ ಹಾಕುವಂತಹ ದೃಶ್ಯ. ಅಂದರೆ ಮಾಧ್ಯಮಗಳು ಹಾಗೂ ಈ ಜಗತ್ತು ಮದರ್ ತೆರೇಸಾ ಇವರನ್ನು ಓರ್ವ ಶ್ರೇಷ್ಠ ಸಮಾಜ ಸುಧಾರಕಿ ಅನ್ನೋದ ರೀತಿಯಲ್ಲಿ ಬಿಂಬಿಸುತ್ತಿದ್ದಾರೆ. ಆದರೆ ಮದರ್ ತೆರೇಸಾ ಅವರ ಮನೋಧರ್ಮ ವ್ಯತಿರಿಕ್ತವಾದಂತಹ ಮನೋಧರ್ಮವಾಗಿತ್ತು. ತಾನು ಶ್ರೇಷ್ಠವಾದಂಥ ಸಮಾಜ ಸುಧಾರಕಿ ಎನ್ನುವಂಥ ಪಟ್ಟವನ್ನು ಆಕೆ ಸ್ವೀಕರಿಸಲಿಲ್ಲ. ಆಕೆಯ ಬಗ್ಗೆ, ಆಕೆಯ ಜೀವನದ ಬಗ್ಗೆ, ಆಕೆ ಮಾಡುವಂಥ ಸೇವೆಯ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದಿರುವಂಥ ಫಾದರ್ ಲಿಯೋ ಜಾಲಿ ಎನ್ನುವ ಆತನಿಗೆ ಮದರ್ ತೆರೇಸಾ ಒಂದು ಸಲ ಈ ರೀತಿ ಹೇಳುತ್ತಾರೆ, ಫಾದರ್ ನಾನು ಒಬ್ಬ ಕ್ರೈಸ್ತ ಸನ್ಯಾಸಿನಿ, ನಾನು ಒಬ್ಬ ಟೀಚರಲ್ಲ, ನಾನೊಬ್ಬ ದಾದಿಯಲ್ಲ, ನಾನೋರ್ವ ಸಮಾಜ ಸುಧಾರಕಿಯಲ್ಲ, ನಾನೋರ್ವ ಕ್ರೈಸ್ತ ಸನ್ಯಾಸಿನಿ, ಹಾಗೂ ನನ್ನ ಸಭೆ
ಧಾರ್ಮಿಕ ಕನ್ಯಾ ಸಹೋದರಿಯರ ಸಭೆ. ನಾವು ಮಾಡುವಂತ ಕೆಲಸ ಸಮಾಜ ಸುಧಾರಣೆಯ ಕೆಲಸವಲ್ಲ. ನಾವು ಮಾಡುವಂತ ಕೆಲಸ ನಮ್ಮ ಪ್ರಭು ಕ್ರಿಸ್ತರ ಪ್ರೀತಿಯನ್ನು ತೋರ್ಪಡಿಸುವಂತ ಕೆಲಸ. ನನ್ನ ಪ್ರಭುವನ್ನು ನಾನು ಪ್ರೀತಿಸುತ್ತೇನೆ, ಅವರ ಪ್ರೀತಿಗಾಗಿ, ಆ ಒಂದು ಶ್ರೇಷ್ಠ ವರಕ್ಕಾಗಿ ಈ ಕೆಲಸಗಳನ್ನು ನಾನು ಮಾಡುತ್ತಿದ್ದೇನೆ. ಇದನ್ನು ಜನರಿಗೆ ತಿಳಿಸಿರಿ. ಪ್ರಿಯರೇ, ಮದರ್ ತೆರೇಸಾ ಮಾಡಿರುವಂಥ ಕೆಲಸ ಸಮಾಜ ಸುಧಾರಕಿಯಾಗಿ ಮಾಡಿದಂಥ ಕೆಲಸವಲ್ಲ, ಬದಲಾಗಿ ಪ್ರಭು ಯೇಸು ಕ್ರಿಸ್ತರ ಮೇಲೆ ಆಕೆಗಿದ್ದಂಥ ಪ್ರೀತಿ, ಪ್ರಭು ಯೇಸು ಕ್ರಿಸ್ತರ ಪರವಾಗಿ ಯೇಸು ಕ್ರಿಸ್ತರಿಗೋಸ್ಕರ ಈ ಕೆಲಸವನ್ನು ಆಕೆ ಮಾಡಿದ್ದಾಗಿದೆ. ಹಲವು ಸಂದರ್ಭಗಳಲ್ಲಿ ನಾವು ಕೂಡ ಶಾಲೆಗಳನ್ನು ನಡೆಸುತ್ತೇವೆ, ನಾವು ಕೂಡ ಅನಾಥಾಶ್ರಮಗಳನ್ನು ನಡೆಸುತ್ತೇವೆ, ದೊಡ್ಡ ಸಮಾಜ ಸೇವಾ ಸಂಸ್ಥೆಗಳನ್ನು ನಡೆಸುತ್ತೇವೆ, ನಾವು ಕೂಡ ದೊಡ್ಡ ಆಸ್ಪತ್ರೆಗಳನ್ನು ನಡೆಸುತ್ತೇವೆ. ಇವುಗಳನ್ನು ಸಮಾಜ ಸುಧಾರಣೆಯ ಕಾರಣದಿಂದ ನಾವು ಕಥೋಲಿಕ ಧರ್ಮ ಸಭೆಯವರು ನಡೆಸುವುದಲ್ಲ, ಬದಲಾಗಿ ಯೇಸುಕ್ರಿಸ್ತರ ಶುಭ ಸಂದೇಶವನ್ನು ಜೀವಿಸಲು, ಬಂಧಿತರಿಗೆ ಬಿಡುಗಡೆಯನ್ನು, ರೋಗಿಗಳಿಗೆ ಆರೋಗ್ಯ ದಾನವನ್ನು, ಹಸಿದವರಿಗೆ ಅನ್ನವನ್ನು ಕೊಡಲು ಪ್ರಭು ಕ್ರಿಸ್ತರು ನೀಡಿದಂಥ ಕರೆಯನ್ನು ಸ್ವೀಕರಿಸಿ ನಮಗೆ ನಮ್ಮ ಪ್ರಭುವಿನ ಆ ಒಂದು ವಿಶೇಷವಾದಂಥ ಸಂದೇಶವನ್ನು ನಾವು ಪಾಲಿಸಲು ಈ ಒಂದು ಕರೆಯನ್ನು ನಾವು ಸ್ವೀಕರಿಸಿದ್ದೇವೆ. ಸಮಾಜ ಸುಧಾರಕರು ನಾವಲ್ಲ, ಬದಲಾಗಿ ನಮ್ಮ ಮುಖ್ಯ ಗುರಿ ಹಾಗೂ ಕೇಂದ್ರ ವಸ್ತು ಹಾಗೂ ಬಿಂದು ಯೇಸು ಕ್ರಿಸ್ತರು. ಯಾವ ಕಾರಣಕ್ಕೂ ಕೂಡ ನಾವು ಸಮಾಜ ಸುಧಾರಕರು ಆಗುವಂತಹ ಪ್ರಲೋಭನೆಗೆ ಒಳಗಾಗದೆ ಇರಲು ಪ್ರಭು ಕ್ರಿಸ್ತರೇ ನಮಗೆ ಇಂದು ಆದರ್ಶವಾಗಿದ್ದಾರೆ. ಪ್ರಭು ಕ್ರಿಸ್ತರಿಗೆ ಸೈತಾನ ನೀಡಿದಂಥ ಎರಡನೆಯ ಪ್ರಲೋಭನೆ ದೇವಾಲಯದ ಗೋಪುರದ ತುತ್ತ ತುದಿಗೆ ಯೇಸು ಕ್ರಿಸ್ತನ ಕರೆದುಕೊಂಡು ಹೋದಂಥ ಸೈತಾನ ಹೇಳುತ್ತಾರೆ, ಇಲ್ಲಿಂದ ನೀನು ಕೆಳಗೆ ಧುಮುಕು, ನೀನು ಕೆಳಗೆ ಧುಮುಕುವಿ, ಆದರೆ ದೇವದೂತರು ಬಂದು ನಿನ್ನ ಕಾಲುಗಳು ನೆಲಕ್ಕೆ ತಾಗದೆ, ನಿನ್ನ ಕಾಲುಗಳಿಗೆ ಕಲ್ಲುಗಳು ಅಪ್ಪಳಿಸದೆ ನಿಮ್ಮನ್ನು ಕಾಪಾಡುತ್ತಾರೆ ಎಂಬಂಥದ್ದು ದೇವರ ವಾಕ್ಯದಲ್ಲಿ ಬರೆದಿಡಲಾಗಿದೆ. ಆದ್ದರಿಂದ ನೀನು ಧುಮುಕು ಎಂಬುದಾಗಿ ಪ್ರಲೋಭನೆಗೆ ಈಡು ಮಾಡುತ್ತಾರೆ. ಇದು ಎರಡನೆಯ ಪ್ರಲೋಭನೆ. ಪ್ರಭು ಕ್ರಿಸ್ತರನ್ನು ಒಬ್ಬ ಜಾದುಗಾರ, ಆಶ್ಚರ್ಯಗಳನ್ನು ಮಾಡುವಂತಹ, ಅದ್ಭುತ ಕಾರ್ಯಗಳನ್ನು ಮಾಡುವಂತಹ ಒಬ್ಬ ಮಾಂತ್ರಿಕ ಎಂಬುದಾಗಿ ಬಿಂಬಿಸಲು ಸೈತಾನನು ಪ್ರಲೋಭನೆಗೆ ಒಳಪಡಿಸುತ್ತಾನೆ. ಆದರೆ ಯೇಸುಕ್ರಿಸ್ತರು ಆ ಪ್ರಲೋಭನೆಗೆ ಒಳಗಾಗುವುದಿಲ್ಲ. ಯೇಸುಕ್ರಿಸ್ತರು ಜಾದುಗಾರನಲ್ಲ, ಯೇಸುಕ್ರಿಸ್ತರು ಮಾಂತ್ರಿಕನಲ್ಲ. ಯೇಸುಕ್ರಿಸ್ತರಿಗೆ ಅದು ಮಾಡಲು ಶಕ್ತಿ ಇತ್ತು. ಆತನು ಕೂಡ ಹಲವಾರು ಅದ್ಭುತ ಕಾರ್ಯಗಳನ್ನು ಮಾಡಿ ಖ್ಯಾತಿಯ ತುತ್ತ ತುದಿಗೆ ಏರಬಹುದಿತ್ತು. ಆದರೂ ಕೂಡ ಯೇಸುಕ್ರಿಸ್ತರು ಮಾಡಿದಂಥ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ತಾನು ಖ್ಯಾತಿಯನ್ನು ಪಡೆಯಲು ಮಾಡಿದ್ದಲ್ಲ. ಯೇಸುಕ್ರಿಸ್ತರು ಸೂಚಕ ಕಾರ್ಯಗಳನ್ನು ಮಾಡಿಲ್ಲ ಎಂತಲ್ಲ, ಶುಭ ಸಂದೇಶದಲ್ಲಿ ಸುಮಾರು 37 ಸೂಚಕ ಕಾರ್ಯಗಳನ್ನು ಯೇಸುಕ್ರಿಸ್ತರು ಮಾಡಿದ್ದಾರೆ. ಆದರೆ ಒಂದೋ ಒಂದು ವ್ಯತ್ಯಾಸ, ಇತರ ಮಾಂತ್ರಿಕರಿಗೂ, ಇತರ ಜಾದುಗಾರರಿಗೂ, ಇತರ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಗೂ ಯೇಸುಕ್ರಿಸ್ತರಿಗಿರುವಂಥ ಒಂದೇ ಒಂದು ವ್ಯತ್ಯಾಸ, ಇತರ ಮಾಂತ್ರಿಕರು, ಜಾದುಗಾರರು ಅಥವಾ ಅದ್ಭುತ ಕಾರ್ಯಗಳನ್ನು ಮಾಡುವವರು ಆ ಅದ್ಭುತ ಕಾರ್ಯಗಳನ್ನು ತಮ್ಮ ವೇದಿಕೆಯ ಮೇಲೆ ನಿಂತು ಪ್ರಚಾರ ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅದ್ಭುತ ಕಾರ್ಯಗಳಾಗುವಾಗ ಅದನ್ನು ಮೈಕಿನ ಮುಂದೆ ನಿಂತು ಪ್ರಚಾರ ಮಾಡುವಂಥ ಪರಿಯನ್ನು ನಾವೆಲ್ಲೆಡೆಯೂ ಕೂಡ ಕಾಣುತ್ತಿದ್ದೇವೆ. ಆದರೆ ಯೇಸುಕ್ರಿಸ್ತರು ಮಾಡಿದ್ದು, ಪ್ರತಿ ಅದ್ಭುತ ಕಾರ್ಯಗಳನ್ನು ಮಾಡಿದ ಮೇಲೆ ಹೋಗು, ಇದನ್ನು ಯಾರಿಗೂ ಹೇಳಬೇಡ, ನಿನ್ನ ದೇವರನ್ನು ಸ್ತುತಿಸು, ನಿನ್ನ ದೇವರನ್ನು ಆರಾಧಿಸು ಎನ್ನುವಂಥ ಸಂದೇಶವನ್ನು ಕೊಟ್ಟು ಅವರನ್ನು ಕಳುಹಿಸುತ್ತಾರೆ. ಗೆನೆಜೇರಿನ ಆ ಒಂದು ದೆವ್ವ ಪೀಡಿದ ವ್ಯಕ್ತಿಗೆ ದೆವ್ವವನ್ನು ಬಿಡಿಸಿದಂಥ ಯೇಸುಕ್ರಿಸ್ತರು, ಆ ದೆವ್ವ ಪೀಡಿದ ವ್ಯಕ್ತಿ ದೆವ್ವ ಬಿಡಿಸಿಕೊಂಡಾದ ಮೇಲೆ ಯೇಸುಕ್ರಿಸ್ತನ ಹಿಂಬಾಲಿಸಲು ಬಯಸುತ್ತಾನೆ, ಯೇಸುಕ್ರಿಸ್ತರ ಮಹತ್ ಕಾರ್ಯಗಳನ್ನು ಸಾರಲು ಬಯಸುತ್ತಾನೆ. ಆಗ ಯೇಸುಕ್ರಿಸ್ತರು ಹೇಳುತ್ತಾರೆ, ಮನೆಗೆ ಹೋಗು, ಇಲ್ಲಿ ನಡೆದಿರುವಂಥ ಅದ್ಭುತ ಕಾರ್ಯವನ್ನು ನಿನ್ನ ಮನೆಯವರಿಗೆ ಹಾಗೂ ಗೆಳೆಯರಿಗೆ ತಿಳಿಸು, ಇಲ್ಲಿ ಪ್ರಚಾರ ಮಾಡಬೇಡ. ಪ್ರಿಯರೇ, ಪ್ರಭು ಕ್ರಿಸ್ತರು ಎಂದೂ ಕೂಡ ತಾವು ಮಾಡಿದಂಥ ಸೂಚಕ ಕಾರ್ಯಗಳ ಬಗ್ಗೆ, ಅದ್ಭುತ ಕಾರ್ಯಗಳ ಬಗ್ಗೆ ಪ್ರಚಾರವನ್ನು ಅವರು ಬಯಸಲಿಲ್ಲ. ಸದ್ದುಕಾಯರು ಹಾಗೂ ಫರಿಸಾಯರು ಒಂದು ಸಲ ಒಂದು ಶ್ರೇಷ್ಠವಾದಂಥ ವಿಶೇಷವಾದಂಥ ಸೂಚಕ ಕಾರ್ಯಕ್ಕೆ ಬೇಡಿಕೆ ಇಟ್ಟಾಗ ಇದೇ ಪ್ರಭು ಕ್ರಿಸ್ತರು ಹೇಳಿದಂಥ ಮಾತು, ನೀವು ಹೋಗಿ, ನಿಮಗೆ ಯಾವುದೇ ಸೂಚಕ ಕಾರ್ಯವನ್ನು ನೀಡಲಾಗುವುದಿಲ್ಲ. ಯೋನ ಪ್ರವಾದಿಯ
ಆ ಒಂದು ಸೂಚಕ ಕಾರ್ಯವನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಸೂಚಕ ಕಾರ್ಯವನ್ನು ನಿಮಗೆ ನೀಡಲಾಗುವುದಿಲ್ಲ, ಇಲ್ಲಿಂದ ತೊಲಗಿರಿ ಎಂಬುದಾಗಿ. ಅಂದರೆ ಸೂಚಕ ಕಾರ್ಯಗಳನ್ನು ಮಾಡುವುದರ ಮೂಲಕ, ಅದ್ಭುತ ಕಾರ್ಯಗಳನ್ನು ಮಾಡುವುದರ ಮೂಲಕ ತಾನು ದೇವರ ಪುತ್ರ ಎಂದು ಬಿಂಬಿಸಿಕೊಳ್ಳುವಂತಹ ಖ್ಯಾತಿಯನ್ನು ಪಡೆಯುವಂತಹ ಆ ಒಂದು ಹಂಬಲ ಯೇಸುಕ್ರಿಸ್ತರಿಗಿರಲಿಲ್ಲ. ಆ ಪ್ರಲೋಭನೆಗೆ ಯೇಸುಕ್ರಿಸ್ತರು ಒಳಗಾಗಲಿಲ್ಲ. ಬದಲಾಗಿ ತಾವು ಮಾಡುವಂಥ ಸೂಚಕ ಕಾರ್ಯಗಳು ಪ್ರಭುವಿನ ಮಹಿಮೆಯನ್ನು ಸಾರಲು, ದೇವರ ಪ್ರೀತಿಯನ್ನು ಸಾರಲು, ದೇವರಿಗೆ ರಕ್ಷಣೆಯನ್ನು ನೀಡಲು, ಪಾಪಿಗಳಿಗೆ ರಕ್ಷಣೆಯನ್ನು ನೀಡಲು ಮಾಡಿದಂಥವ ಆಗಿವೆ. ನಾವು ಎಂದಿಗೂ ಕೂಡ ಸೂಚಕ ಕಾರ್ಯಗಳ, ಅದ್ಭುತ ಕಾರ್ಯಗಳ ಪ್ರಲೋಭನೆಗೆ ಒಳಗಾಗದಿರೋಣ. ನಮ್ಮ ವಿಶ್ವಾಸವು ಸೂಚಕ ಕಾರ್ಯಗಳ ಮೇಲೆ, ಅದ್ಭುತ ಕಾರ್ಯಗಳ ಮೇಲೆ ಅವಲಂಬಿತರಾಗುವುದು ಬೇಡ. ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಹುಡುಕಿಕೊಂಡು ನಾವು ಪುಣ್ಯಕ್ಷೇತ್ರಗಳಿಗೆ ಅಥವಾ ಧ್ಯಾನ ಮಂದಿರಗಳಿಗೆ ನಾವು ಓಡುವುದು ಬೇಡ. ಒಂದು ವೇಳೆ ಸೂಚಕ ಕಾರ್ಯಗಳ ಮೇಲೆ ನಮ್ಮ ವಿಶ್ವಾಸ ನಿಂತಿದ್ದೇ ಆದಲ್ಲಿ ಅದು ಕೇವಲ ಮರಳಿನ ಮೇಲೆ ಕಟ್ಟಿದಂತಹ ವಿಶ್ವಾಸ ಆಗಿದೆ. ದೇವರ ವಾಕ್ಯದ ಮೇಲೆ, ದೇವರ ವಾಕ್ಯದ ಪ್ರೀತಿಯ ಮೇಲೆ ನಮ್ಮ ವಿಶ್ವಾಸವನ್ನು ಕಟ್ಟಲು ನಾವು ಕರೆಯಲ್ಪಟ್ಟಿದ್ದೇವೆ. ಸೂಚಕ ಕಾರ್ಯಗಳ, ಅದ್ಭುತ ಕಾರ್ಯಗಳ ಪ್ರಲೋಭನೆಗೆ ನಾವು ಒಳಗಾಗದಿರೋಣ. ಯೇಸುವೇ ನಮಗೆ ಆದರ್ಶವಾಗಿರಲಿ. ಮೂರನೆಯ ಪ್ರಲೋಭನೆ, ಯೇಸುಕ್ರಿಸ್ತರನ್ನು ಸೈತಾನನು ಬೆಟ್ಟದ ತುತ್ತ ತುದಿಗೆ ಕರೆದುಕೊಂಡು ಹೋಗಿ ಅಲ್ಲಿರುವಂಥ ಸುತ್ತಮುತ್ತಲಿನ ಪ್ರದೇಶವನ್ನು ತೋರಿಸಿ ಹೇಳುತ್ತಾರೆ, ಇದೆಲ್ಲವೂ ಕೂಡ ನನ್ನ ಸಾಮ್ರಾಜ್ಯ, ನೀನು ನನಗೆ ವಿಧೇಯನಾಗಿದ್ದೇ ಆದಲ್ಲಿ ಈ ಸಾಮ್ರಾಜ್ಯವನ್ನೆಲ್ಲ ನಿನಗೆ ಕೊಡುತ್ತೇನೆ. ಆಗ ಯೇಸುಕ್ರಿಸ್ತರು ಒಡನೆಯೇ ಹೇಳುತ್ತಾರೆ, ಸೈತಾನನೇ ತೊಲಗಿಲ್ಲಿಂದ. ಯೇಸುಕ್ರಿಸ್ತರು ತನ್ನ ಆತ್ಮವನ್ನು ಸೈತಾನನ ಅಧಿಕಾರಕ್ಕೆ, ಸೈತಾನನಿಗೆ ನೀಡಲು ಪ್ರಲೋಭನೆಗೆ ಒಳಪಟ್ಟರು. ಆದರೆ ಯೇಸುಕ್ರಿಸ್ತರು ಸೈತಾನನ ಈ ಪ್ರಲೋಭನೆಗೆ ಒಳಗಾಗಲಿಲ್ಲ. ಈ ಪ್ರಲೋಭನೆಗೆ ಯೇಸುಕ್ರಿಸ್ತರು ಒಳಗಾಗಲಿಲ್ಲ. ಪ್ರಿಯರೇ, ನಾವು ಕೂಡ ಹಲವು ಸಂದರ್ಭಗಳಲ್ಲಿ ಸೈತಾನನ ದುಷ್ಟ ಶಕ್ತಿಗಳ ಪ್ರಲೋಭನೆಗೆ ಒಳಗಾಗಿ ನಮ್ಮ ಆತ್ಮವನ್ನು, ನಮ್ಮ ವ್ಯಕ್ತಿತ್ವವನ್ನು ಸೈತಾನನಿಗೆ ನಾವು ವಿಧೇಯರಾಗಿಸಿ ತಲೆಬಾಗುತ್ತೇವೆ. ಕ್ಷಣಿಕ ಸಂತೋಷ, ಕ್ಷಣಿಕ ಐಶ್ವರ್ಯ, ಸಂಪತ್ತನ್ನು ಪಡೆಯಲು ಹಲವು ಸಂದರ್ಭಗಳಲ್ಲಿ ನಾವು ದೇವರಿಗೆ ವಿಧೇಯರಾಗದೆ ದುಷ್ಟ ಶಕ್ತಿಗಳಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತೇವೆ. ಅಂತಹ ಪ್ರಲೋಭನೆಗೆ ನಾವು ಒಳಗಾಗದಿರೋಣ. ಯೇಸು ಕ್ರಿಸ್ತರೇ ನಮಗೆ ಆದರ್ಶವಾಗಲಿ. ಹಲವು ವಿಚಾರಗಳು ನಮ್ಮ ಜಗತ್ತಿನಲ್ಲಿ ನಡೆಯುವಂಥದ್ದು ನಮಗೆ ಅರ್ಥ ಆಗುವುದಿಲ್ಲ. ನಮ್ಮ ಜೀವನದಲ್ಲಿ ನಡೆಯುವಂಥ ವಿಚಾರಗಳು ನಮಗೆ ಅರ್ಥ ಆಗುವುದಿಲ್ಲ. ಅದಕ್ಕೆಲ್ಲ ಶ್ರೇಷ್ಠವಾದಂಥ ಉದಾಹರಣೆ ಮಾತೆ ಮರಿಯಮ್ಮನವರು. ಆರಂಭದಿಂದ ಕೊನೆಯವರೆಗೂ ಹಲವು ಸಂಗತಿಗಳು ಆಕೆಗೆ ಅರ್ಥ ಆಗಲಿಲ್ಲ. ಆದರೂ ಕೂಡ ಯಾವುದೇ ಪ್ರಲೋಭನೆಗೆ, ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗದೆ ಸಂಪೂರ್ಣವಾಗಿ ಮಾತೆ ಮರಿಯಮ್ಮನವರು ದೇವರ ಚಿತ್ತಕ್ಕೆ ತಲೆಬಾಗಿದರು. ನಾವು ಕೂಡ ದೇವರ ಚಿತ್ತಕ್ಕೆ ತಲೆಬಾಗೋಣ. ಯಾವುದೇ ಪ್ರಲೋಭನೆಗೆ ಒಳಗಾಗದೆ ನಮ್ಮ ವಿಶ್ವಾಸವನ್ನು ಪ್ರಭು ಕ್ರಿಸ್ತರಲ್ಲಿ, ಆತನ ಪಿತ ಸರ್ವೇಶ್ವರ ದೇವರಲ್ಲಿ ನಾವು ನಿವೇದಿಸೋಣ. ಎಲ್ಲವೂ ಕೂಡ ಪ್ರಭು ಕ್ರಿಸ್ತರು ನಮ್ಮನ್ನು ಆಶೀರ್ವದಿಸುತ್ತಾರೆ. ಎಲ್ಲವೂ ಕೂಡ ಸುಗಮವಾಗಿ ನಡೆಯಲಿದೆ. ಪ್ರಲೋಭನೆಗಳನ್ನು ಮೆಟ್ಟಿ ನಿಂತು ದೇವರ ಪ್ರೀತಿಯಲ್ಲಿ ನಾವು ಇರಲು ಬೇಕಾದಂಥ ವರಗಳಿಗಾಗಿ ಪ್ರಾರ್ಥಿಸೋಣ. ಆಮೇನ್.